ತಣಬಾ ದತ್ತಣ ಭಾಳ ಮನುಷ್ಯರು, ಒಳ್ಳೆ ಜನ, ಒಳ್ಳೆ ವ್ಯಕ್ತಿ, ಬಡವ್ರಿಗೆ ಸಹಕರಿಸೋ ವ್ಯಕ್ತಿ. ದತ್ತಣ್ಣ ಅಂತ ಹೇಳ್ಕೊಳೋದಲ್ಲ, ನಮ್ಮ ಅಣ್ಣ ಅಂತ ಹೇಳ್ಕೊಂಡ್ರು ನಮಗೆ ನಾವೇ ಅಷ್ಟು ಒಳ್ಳೆ ಮನುಷ್ಯ. ನಾವು ಹೆಚ್ಚು ಕಮ್ಮಿ ಈಗ 15-20 ವರ್ಷದಿಂದ ದತ್ತಣ್ಣನಿಂದನೇ ಒಂದು ರಾಜಕೀಯ ದಳದಲ್ಲಿ ಇದ್ದು ನಾವು ಓಟ್ ಹಾಕ್ಕೊಂಡು ಹೋಗ್ತಿದ್ದು ಅಲ್ಪ ಸ್ವಲ್ಪ ಜನ ಕೇಳ್ಕೊಂಡು. ದತ್ತಣ್ಣ ಒಬ್ಬ ಒಳ್ಳೆ ಬಡವರಿಗೆ ಸಹಕರಿಸೋ ಮನುಷ್ಯ. MLA ಅಂತ ಹೇಳ್ಕೊಳಲ್ಲ ಅವರು, ನಾನು ನಿಮ್ಮ ಅಣ್ಣ ತಮ್ಮ ಅಂತ ಸಹಕರಿಸಿ ಎಲ್ಲರಿಗೂ ಬೆಂಬಲ ಕೊಡ್ತಾರೆ. ಬಡವರಿಗೆ, ಒಂದು ಮನೆ ಬಿದ್ದೋದವರಿಗೆ, ಒಂದು ಮದುವೆ ಮಾಡೋರಿಗೆ, ಒಂದು ಒಳ್ಳೆ ಕಾರ್ಯ ಆಸ್ಪತ್ರೆಗಳಿದ್ದವರಿಗೆ, ಒಂದು ನೋವು ಇದ್ದವರಿಗೆ ಎಲ್ಲರಿಗೂ ಸಹಕಾರ ಕೊಡ್ತಾರೆ. ನಾವು ದತ್ತಣ್ಣಗೆ ಜನಕ್ಕೆ ಏನಿಲ್ದೀವಿ, ಒಳ್ಳೆ ವ್ಯಕ್ತಿ, ಒಳ್ಳೆ MLA ಮಾಡಿರಿ, ನಮಗೆಲ್ಲ ಮುಂದೆ ಅನುಕೂಲ ಆಗತ್ತೆ, ಬಡವರಿಗೆ ಸಹಕಾರ ಮಾಡುತ್ತೆ, ಬಡವರಿಗೆ ಹೆಲ್ಪಾಗಿರ್ತಾರೆ, ನಮ್ಮ ಅಣ್ಣ ತಮ್ಮ ಇದ್ದಂಗೆ ಇರ್ತಾರೆ. ಟೈಮಿಗೆಲ್ಲ ಗೆದ್ದೋದ್ರೆ ಮತ್ತೆ ಬರೋದೇ ಇಲ್ಲ ಊರಿಗೆ. ಅವ್ರು ಯಾರ್ಯಾರಿಗೋ ಸ್ವಲ್ಪ ಹಾಕ್ಕೊಡ್ತಾರೆ ಮಂಡಲ ಪಂಚಾಯತಿಂದ, ಅವರೆಲ್ಲ ತಿಂದು ಅಲ್ಲಾಗಿಲ್ಲ ಇಲ್ಲಾಗಿಲ್ಲ ಅಂತ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾರೆ. ದತ್ತಣ್ಣ ನಮ್ಮೂರಿಗೆ 1 ಕೋಟಿ ದುಡ್ಡು ಹಾಕಿದಾಗ ಸ್ವಲ್ಪ ಕೆಲಸ ಮಾಡಿದರು, ದತ್ತಣ್ಣ ಸೋತರು ಅಂತ ಅವರ ಅಕೌಂಟಿಗೆ ಹಾಕೋದ್ರು, ಇವರೆಲ್ಲ ತೊಗೊಂಡು ಮೋಸ ಮಾಡಿದರು. ಒಂದು 30-40 ಸಾವಿರ, 1-5 ಲಕ್ಷದ, 10-20-60 ಲಕ್ಷದ ಕೆಲಸ ಮಾಡಿ ಬಾಕಿ ತಿಂದು ಹಾಕಿದರು. ಇಂಥವೆಲ್ಲ ನೋವು ಕೊಟ್ಟಿದ್ದಾರೆ. BJP ಅವರಂದ್ರೆ ತುಂಬ ನೋವು ಕೊಡ್ತಿದ್ದಾರೆ. ಏನು ಕೆಲಸ ಮಾಡಿದ್ರು ನಾನು ನಾನು ಅಂತಾರೆ ಎಲ್ಲದ್ರಾಗುವೆ. ನಾನು ಅಂತ ಎಲ್ಲರಿಗೂ ಒಂಥರ ಹುಲಿಗಳು ಆಡ್ದಂಗೆ ಆಡ್ತಾರೆ. ದತ್ತಣ್ಣಗೆ ನಾವು ಗೆಲ್ಲಿಸ್ಕೊಳ್ಳೇಬೇಕು. ದತ್ತಣ್ಣ ಬೇಕು ನಮಗೆ, ಅವ್ರ MLA ಬೇಕು, MLA ಆಗಬೇಕು, ನಮ್ಮೆಲ್ಲ ಪ್ರಯತ್ನ. ದತ್ತಣ್ಣ ಪರವಾಗಿ ನಾವು ಮಾಡಬೇಕು ಇದ್ರೆ ನಮಗೆ ಒಂದು ತಂದೆ ತಂದಲ್ಲಿದ್ದಂಗಿದ್ದು ನಮಗೆ ಸಹಕಾರ ಮಾಡ್ತಾರೆ ಬಡವರಿಗೆಲ್ಲ. ನನಗೆ ಅಂತಲ್ಲ ಎಲ್ಲ ಬಡವ್ರಿಗೂ, ಆ ಜಾತಿ ಈ ಜಾತಿ ಭೇದ ಮಾಡಲ್ಲ ಅವರು, ಒಳ್ಳೆ ವ್ಯಕ್ತಿ. ಲಿಂಗ ಆದರೂ ಅವರು ಉಪ್ಪಾರು, ದೇವೇಂದ್ರ ಶೆಟ್ಟರು, ಕುರುಬರು, ನಾಯಕರು, ಏಕೆಯರು ಏನೂ ಅನ್ನಲ್ಲ, ಅವರು ಸಾಬರು ಅನ್ನಲ್ಲ, ಎಲ್ಲ ನನ್ನವರು ಅಂತ ಅಭಿಮಾನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವರು. ನಾವು ಆ ಸರಿ MLA ಆದಾಗ ಕಡೂರಿಗೆ ಹೋಗಿದ್ದು, ನಮಗೆ ಕೂರಿಸ್ಕೊಂಡು ಶರ್ಬತ್ ಕೊಡಿಸಿ ಆಯ್ತಪ್ಪ ನಿಮ್ಮ ಕಷ್ಟ ಸುಖಕ್ಕೆ ಬರ್ತೀನಿ ಆಗ್ತೀನಿ ಅಂತ ಹೇಳೋದು.